ಒಡೆದು ಒಡೆದೋಗುತ್ತೆ ಅಥವಾ ಕುಸಿತ ಆಗುತ್ತೆ ಅಂದ್ರೆ ಅಜಿತ್ ಪವಾರ್ ಮತ್ತೆ ಶಿಂದೆ ಅಂತ ನಾಯಕರು ಕಾಂಗ್ರೆಸ್ ನಲ್ಲಿ ಹುಟ್ಕೊಡ್ತಾರೆ, ಯಾವಾಗ ಬೇಕಿದ್ರು ಅವರು ಬಿಜೆಪಿ ಹೋಗಿ ಜಾಯ್ನ್ ಆಗ್ಬಹುದು ಅನ್ನೋದು. ಕ್ರಮೆನಲ್ಲಿರೋರಿಗೆ ನಾವೇನು ಮಾಡಕ್ಕಾಗಲ್ಲ, ಕ್ರಮೆನಲ್ಲಿರೋರು ಭ್ರಮಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವವನ್ನ ಕಳೆದವರು ಬೇರೆಯವರ ಆಶ್ರಯನ ಪಡೆಯೋದು ಸಾಮಾನ್ಯ, ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಸರಿ, ಕಾನೂನನ್ನ ಎಲ್ರಿಗೂ ಒಂದೇ ಮಾಡಿ. ಇವತ್ತು ಇದೇ ಒಂದು ಇದೊಂದು ವಿಚಾರವಾಗಿ ಬೇರೆ ವಿರೋಧ ಪಕ್ಷಗಳ ಏನಾದ್ರು ಒಬ್ಬ ಸದಸ್ಯ ಇದಕ್ಕೆ ಸೈನ್ ಹಾಕಿದ್ರೆ ಅಥವಾ ಒಬ್ಬ ವಿರೋಧ ಪಕ್ಷದವ್ರು ಯಾರಾದ್ರೂ ಇದರಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ನಿಮ್ಮ ಸರ್ಕಾರ ಸುಮ್ಮನೆ ಇರ್ತಿತ್ತ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ನೀವು ವಿರೋಧ ಪಕ್ಷಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ವಿರೋಧ ಪಕ್ಷಗಳು ಇಲ್ಲ ಅಂತ ಅಂದಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಗಾಳಿಗೆ, ಡಿಕ್ಟೇಟರ್ಶಿಪ್ ಅಲ್ಲಿ ಸರ್ಕಾರ ನಡೀತಾ ಇದೆ, ಯಾವ ಸಂಸ್ಥೆಗಳು ಬಾಕಿ ಉಳ್ಕೊಂಡಿಲ್ಲ. ಸೊ ಇವತ್ತು ಬಿಲ್ಗಳನ್ನ ಪಾಸ್ ಮಾಡ್ತಾ ಇದಾರೆ, ಯಾರ್ದು ಅಡ್ಡಿ ಆತಂಕ ಏನಿಲ್ಲ. ಆದ್ರೆ ಇವತ್ತು ಈ 130 ಕೋಟಿ ಜನರ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು, ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹೋರಾಟ ಮಾಡ್ತಾ ಇದೆ. ವಿಧಾನಸಭೆಯಲ್ಲಿ ಒಂದು ನಾಯಕರಾಗಿದ್ದಾರೆ, ಅವರಲ್ಲಿ ಎತ್ತಬೇಕಾಗಿತ್ತು ಆ ವಿಚಾರವನ್ನ. ಅಲ್ಲೇನು ಯಾವುದೇ ವಿಧವಾದಂತಹ ಸ್ಪ್ರೇ ಆಗ್ಲಿ ಭಯೋತ್ಪಾದಕ ರೀತಿಯಲ್ಲಿ ಬಂದು ದಾಳಿ ಮಾಡಿದಂತದ್ದಲ್ಲ, ಅವರು ಒಳಗಡೆ ಬಂದು ಕುಳಿತು ಸದಸ್ಯರ ರೀತಿಯಲ್ಲಿ ಕುಳಿತು ಹೋಗಿದ್ರೆ ಹೊರತು ಯಾವುದೇ ಒಂದು ಥ್ರೆಟ್ ಅನ್ನ ವ್ಯಕ್ತಪಡಿಸಲಿಲ್ಲ. ಇಲ್ಲಿ ನಮ್ಮ ಲೋಕಸಭಾ ಅಧಿವೇಶನಕ್ಕೆ ಲೋಕಸಭಾ ಯಾರೇ ನೋಡ್ಲಿಕ್ಕೆ ಗ್ಯಾಲರಿಗೆ ಬರ್ತಕ್ಕಂಥವ್ರು ಒಂದು ಸಣ್ಣ ಪೇಪರ್ ಅನ್ನು ಕೂಡ ಒಳಗಡೆ ಬಿಡುವಂತದ್ದಲ್ಲ. ಇವತ್ತು ಅನೇಕ ವಸ್ತುಗಳು ಒಳಗಡೆ ಬಂದಿದೆ ಅಂತ ಹೇಳಿದ್ರೆ ಅದು ಸೆಕ್ಯೂರಿಟಿ ಲ್ಯಾಪ್ಸಸ್ ಅಂತ ಅಂತ ಒಂದು ಸದನ ಕಟ್ಟಿದೀವಿ ಅಂತ ಹೇಳಿ ವಿಶೇಷವಾಗಿ ಅವರು ವಿನ್ಯಾಸ ಮಾಡಿದೀವಿ, ಎಲ್ಲಾ ತರದ ಟೆಕ್ನಾಲಜಿನ ನಾವು ಅಳವಡಿಸಿಕೊಂಡಿದೀವಿ, ಯಾವುದೇ ಮುಂದಕ್ಕೆ ಭಯ ಇಲ್ಲ, ಎಂತದೇ ಸಂದರ್ಭ ಬಂದರೂ ಕೂಡ ಲೋಕಸಭೆ ಇದು ಏನು ನಮ್ಮ ಸಂಸತ್ ಭವನ ಸೇಫ್ ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿಗಳು ಹೇಳಿದ್ರು. ಅದು ಇವತ್ತು ಕೇವಲ ಯಾರೋ ಒಂದು 4-5 ಜನ ಕಾರಣಗಳಿಗೋಸ್ಕರ ಅವ್ರೇನ್ ಕಾರಣ ಕೊಟ್ಟರು ಅದು ಬೇರೆ ವಿಚಾರ. ಆದ್ರೆ ಲ್ಯಾಪ್ಸಸ್ ಏನಾಗಿದೆ ಅದನ್ನ ಸರ್ಕಾರ ಒಪ್ಕೋಬೇಕಾಗ್ತದೆ, ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದು ಕೂಡ ಅಸೆಂಬ್ಲಿ ಹೌಸ್ ನಡಿಬೇಕಾದ್ರೆ ಹೌಸ್ ಆರ್ಡರ್ ಅಲ್ಲಿ ಇದ್ದು ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆದಂತಕ್ಕಂಥದ್ದು ನಾವು ಖಂಡಿಸ್ತಾ ಇದ್ದೇವೆ. ಅದನ್ನಕ್ಕೋಸ್ಕರ ನಮ್ಮ ಹೋರಾಟ ನಡೀತಾ ಇದೆ, ಬೇರೇನೂ ಅಲ್ಲ. ಕುಮಾರಸ್ವಾಮಿ ಅವರು ತಿಳ್ಕೊಂಡಂಗೆ ಕುಮಾರಸ್ವಾಮಿ ಅವರು ಗಂಟೆಗೊಂತರ ಮಾತಾಡ್ತಾರಲ್ಲ ಅದಕ್ಕಲ್ಲ, ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತಿದೆ ಯಾರ್ಯಾರು ಏನೇನು ಯಾವ ಸಂದರ್ಭದಲ್ಲಿ ಏನೆಂತಕ್ಕೋಸ್ಕರ ಏನೇನು ಆಡ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಒಟ್ಟಾರೆ ಲೋಕಸಭೆಯ ಸೆಕ್ಯೂರಿಟಿ ಬಗ್ಗೆ, ಲೋಕಸಭೆಯಲ್ಲಿ ನಡೆದಂತಹ ದುರ್ಘಟನೆ ಬಗ್ಗೆ, ಅವತ್ತು ನಡೆದಂತಹ ಪ್ರಸಂಗದ ಬಗ್ಗೆ ಕೆಲವರು ಚಕಾರ ಎತ್ತಿರ್ತಕ್ಕಂಥದ್ದು, ಸದಸ್ಯರುಗಳಾಗಿ ಚಕಾರ ಎತ್ತಿರ್ತಕ್ಕಂಥದ್ದು ನಮ್ಮ ಹಕ್ಕು, ಅದನ್ನ ನಾವು ಮಾಡ್ತಾ ಇದೀವಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.